बीजेपी चुनाव वशदल हिन्दली समुदाय मतलब सेयुंत प्लानिंग है जोतली असमधान अदान शमन केसकू सीएम बसवराज बोम्मई मुंदु अदे बीजेपी प्रतिमा पॉलीटिक्स साक्षी याकंद्रे बीजेपी वक्कलिग नायकत्व फाइट इवत्तु नेनेदल्ल बहळ दिनगळिंदले शुरुवागिदे अदर मोदल भागवागी अश्वत्थ नारायण अवरु सचिवरिगे देवनहळ्ळियल्लि केंपेगौड अवर स्टाच्यूवन्न अनावरण माडुव सलुवागी आ पुत्तळि निर्माणद होणेयन्न कोट्टिद्रु आ होणेयन्न होत्तिदंत डाक्टर सीएन अश्वत्थ नारायण अवरु बहळ अच्चुकट्टागि चाचुकट्टागि अदन्न निभायिसिद्रु आ जवाबदारियन्न कोट्टिद्दु सीएम बसवराज बोम्मई अवरु प्रधानी नरेंद्र मोदी कूड़ा कार्यक्रम जवाबदारी कूड़ा अश्वत्थ नारायण मंड्यद अमित शाह समावेश जवाबदारिया कूड़ा अश्वत्थ नारायण कार्यक्रम अश्वत्थ नारायण मैलिगल बीजेपी पड़साली के बता कूगु वक्कलिग समुदाय इबरू नायक कूड़ा अश्वत्थ नारायण कार्यक्रम को हेच्चु सद्दल्लिद्रु आर् अशोक कड़े साइडलाइन मार्तिद्दारे अन्नो बेसर व्यक्तवागित्तु अवर एनु आत्मीयरल्ले आ ओंदु बेसरवन्न कूड व्यक्तपडिसिद्रु अन्नुव चर्चेगळु ई हिंदे राज्य राजकीयद पडसलेयल्लि शुरुवागित्तु हागागि अवरिगे एनु बेसर आगित्तु आ बेसर शमन माडुवंत दृष्टियिंद इदन्न अरितंत सीएम बसवराज बोम्मई अवरु आर् अशोक अवरिगे ಮತ್ತೊಂದು ಜವಾಬ್ದಾರಿಯನ್ನ ಕೊಡ್ತಾರೆ ಯಾಕೆ ನನಗೆ ಯಾವುದು ಜವಾಬ್ದಾರಿಯನ್ನ ಕೊಡ್ತಾ ಇಲ್ವಲ್ಲ ಅಂತ ಹೇಳಿ ಬೇಸರವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತ ಆರ್ ಅಶೋಕ್ ಅವರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸೌಧದ ಆವರಣದ ಒಳಗಡೆ ಎರಡು ಪುತ್ತಳಿಯನ್ನ ನಿರ್ಮಾಣ ಮಾಡುವ ಸಲುವಾಗಿ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ ಅದು ಅವರನ್ನ ಸಮಾಧಾನಪಡಿಸೋದಕ್ಕೆ ಹಾಗಾಗಿ ಈಗ ನಾವು ಗಮನಿಸುತ್ತಂತೆ ವಿಧಾನಸೌಧದ ಆವರಣದಲ್ಲಿ ನೆಹರು ಅವರ ಪ್ರತಿಮೆ ಇದೆ ಅಂಬೇಡ್ಕರ್ ಅವರ ಪ್ರತಿಮೆ ಕೂಡ ಇರುವಂತದ್ದು ಇದರ ಜೊತೆಯಲ್ಲಿ ಬಸವಣ್ಣ ಹಾಗೂ ಕೆಂಪೇಗೌಡ ಅವರ ಪ್ರತಿಮೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸೋ ಈಗ ಆ ಒಂದು ಜವಾಬ್ದಾರಿಯನ್ನು ಆರ್ ಅಶೋಕ್ ಅವರಿಗೆ ಕೊಡಲಾಗಿದೆ ವಿಧಾನಸೌಧದ ಮುಂಭಾಗ ಎರಡು ಪ್ರತಿಮೆಗಳು ಬಸವಣ್ಣ ಅವರು ಹಾಗೂ ಕೆಂಪೇಗೌಡ ಅವರ ಪ್ರತಿಮೆಗಳಿಗೆ ಶಿಲಾನ್ಯಾಸವನ್ನು ಕೂಡ ಮಾಡಲಾಗಿದೆ ಈ ಎರಡು ಪ್ರತಿಮೆ ನಿರ್ಮಾಣದ ಜವಾಬ್ದಾರಿಯನ್ನು ಆರ್ ಅಶೋಕ್ ಅವರಿಗೆ ಕೊಡಲಾಗಿದೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತ ಈ ಎರಡು ಪ್ರತಿಮೆಗಳು 24 ಅಡಿ ಇರುತ್ತೆ ಸೋ ಈ ಪ್ರತಿಮೆ ನಿರ್ಮಾಣಕ್ಕೆ ಆರ್ ಅಶೋಕ್ ಅವರು ಉಸ್ತುವಾರಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳೋ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ಲಾನ್ ಅನ್ನು ಮಾಡಿದ್ದಾರೆ ಆ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕ್ ಔಟ್ ಆಗುತ್ತೆ ಅನ್ನೋದನ್ನ ನಾವಿನ್ನು ಒಂದೂವರೆ ತಿಂಗಳು ಕಾದು ನೋಡಬೇಕಾಗುತ್ತೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳಿಂದಲೂ ಕೂಡ ಈ ಒಂದು ಕಾರ್ಯವನ್ನ ಅಂದ್ರೆ ಈ ಜವಾಬ್ದಾರಿಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಅವರ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಂದೇ ಅಕ್ಕಿಯಲ್ಲಿ ಎರಡೆರಡು ಕಲ್ಲು ಹೊಡಿತಾರಲ್ಲ ಅದೇ ರೀತಿಯಾಗಿ ಬೇಸರವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತ ಆರ್ ಅಶೋಕ್ ಅವರ ಸಮಾಧಾನ ಪಡಿಸೋದಕ್ಕೆ ಈ ರೀತಿಯಾದಂತ ಪ್ಲಾನ್ ಅನ್ನು ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಜೊತೆಗೆ ಒಕ್ಕಲಿಗ ಸಮುದಾಯದ ಮತಗಳನ್ನ ಸೆಳೆಯುವಂತ ಪ್ಲಾನ್ ಕೂಡ ಎಷ್ಟರ ಮಟ್ಟಿಗೆ ಸಕ್ಸೆಸ್ ಆಗುತ್ತೆ ಅನ್ನೋದನ್ನ ಮುಂಬರುವಂತ ದಿನಗಳಲ್ಲಿ ಗೊತ್ತಾಗುತ್ತೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ